ಈಗ ಹೊಳಲ್ಕೆರೆ ಶಾಸಕರಾದ ಚಂದ್ರಪ್ಪನವರು ಸಹ ಅಡ್ಡಗಾಲಾಗಿರುವುದು ಸಹ ಅವರಿಗೆ ಬಹಳ ನೋವಾಗಿರುವುದು. ಇದನ್ನೆಲ್ಲ ಈಗ ಸರ್ಕಾರ ಇದನ್ನು ಪರಿಗಣಿಸಿ ಅವರಿಗೆ ನ್ಯಾಯವನ್ನು ದೊರಕಿಸುತ್ತದೆ ಅಂತೇಳಿ ಈ ಮೂಲಕ ನಾನು 23 TV ಇದರಿಂದ ನಾನು ತಿಳಿಸುತ್ತೇನೆ. ನಮ್ಮ ಉದ್ದೇಶ ಅಸ್ಪೃಶ್ಯರ ಏಳಿಗೆಗಾಗಿ ಅಸ್ಪೃಶ್ಯರಿಗೆ ಕೊಡ್ತಕ್ಕಂತಹ ಮೀಸಲಾತಿಯ ಪರವಾಗಿ ನಾವು ನಿಲ್ಲಿಸಿದ್ದೇವೆ. ಅದರಲ್ಲೂ ವಿಶೇಷವಾಗಿ ನಾನು ಕರ್ನಾಟಕ ಸಂಘ ಸಮಿತಿಯ ಮಾಜಿ ರಾಜ್ಯ ಸಮಿತಿಯ ಪರಮನೆಂಟ್ ಸದಸ್ಯನ ಕೆಲಸ ಮಾಡ್ತಾ ಇದ್ದು ನಾವಿಲ್ಲಿ ಉದ್ದೇಶ ಬಹುಮುಖ್ಯವಾಗಿರ್ತಕ್ಕಂಥ ಉದ್ದೇಶ, ನನ್ನ ಹೆಸರು ನಾಗಪ್ಪ ಇಂಕೆ ಅಂತ, ಬಹುಮುಖ್ಯವಾಗಿರ್ತಕ್ಕಂಥ ಉದ್ದೇಶ ಏನಂದರೆ ಅಸ್ಪೃಶ್ಯ ಜಾತಿಗಳನ್ನು 100 ಜಾತಿಗಳನ್ನು ನ್ಯಾಯಮೂರ್ತಿ ಸದಾಶಿವರು ಗುರುತಿಸಿದ್ದು, ಅದರಲ್ಲಿ 55 ಜಾತಿಗಳು ಅಸ್ಪೃಶ್ಯರನ್ನು ಒಳಗೊಂಡಿರ್ತಕ್ಕಂಥ 55 ಜಾತಿಗಳಿಗಾಗಿ ಸುಮಾರು 15% ಮೀಸಲಾತಿ ಸಂವಿಧಾನದ ಪ್ರಕಾರ ಕೊಡ್ತಕ್ಕಂಥ ಮೀಸಲಾತಿಯಲ್ಲಿ 3% STವರಿಗೆ ಕೊಟ್ಟು ಉಳಿದಂಥ 15% ಉಳಿದಂಥ ಕೃಷ್ಯ ಮತ್ತು ಅಸ್ಪೃಶ್ಯ ಜಾತಿಗಳಿಗೆ ವಿಂಗಡಣೆ ಮಾಡಿದ್ದು, ಅದರಲ್ಲಿ 3% ಕೃಷಿ ಜಾತಿಗಳಿಗೆ ಮೀಸಲಾಗಿದ್ದು, ಇನ್ನು 12% ನಮಗೆ ಕೊಡಬೇಕಾಗಿತ್ತು. ಆ ಕೊಡೋದರಲ್ಲಿ ಎಡಗೈ ಮತ್ತು ಬಲಗೈ ಎಂಬತಕ್ಕಂಥ 2 ಇವುಗಳನ್ನು ಸೃಷ್ಟಿ ಮಾಡಿ 5.5 ಅಂತೆ ಅವರು ಆ ಮೀಸಲಾತಿಯನ್ನು ನಿಗದೀಕರಣ ಮಾಡಿದ್ದು, ಆ ನಿಗದೀಕರಣ ಸರಿಯಾದ ರೀತಿಯಲ್ಲಿ ಜಾರಿಯಾಗಿಲ್ಲ. ಆ ಜಾರಿ ಆಗುವಂಥದ್ದಕ್ಕೆ ಸ್ಪೃಶ್ಯ ಜಾತಿಗಳು ಅಡ್ಡಗಾಲ ಯಾಕೆ ಆಗ್ತದೆ ಅಂದರೆ, ನಾವು ಕೇಳ್ತಾರದಿಷ್ಟೇ ಅಸ್ಪೃಶ್ಯರ ಉದ್ಯೋಗ ಅಥವಾ ಅಸ್ಪೃಶ್ಯರ ನೋವು ನಲಿವು ಈ ವಿದ್ಯಾವಂತ ಸಮುದಾಯಕ್ಕೆ ಅನ್ಯಾಯವಾಗತಕ್ಕಂಥದ್ದು ಏನಾಗಿದೆ ಅಂದರೆ ಏನಾಗಿದೆಯಪ್ಪ ಅಂತಂದರೆ, ನಾವು ನಮ್ಮ ಸಂಖ್ಯೆಗೆ ಅನುಗುಣವಾಗಿ ಕೊಡಿ, ಸಂವಿಧಾನದ ಪ್ರಕಾರ ನಮಗೆ ಸಂಖ್ಯೆಗೆ ಅನುಗುಣವಾಗಿ ಕೊಟ್ಟರೆ ನಮ್ಮೆಲ್ಲರ ಬದುಕು ಅಸನಾಗುತ್ತೆ ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ನ್ಯಾಯಮೂರ್ತಿ ಸದಾಶಿವರವರು ಈ ಆಯೋಗವನ್ನು ಜಾರಿ ಮಾಡಿ ಸುಮಾರು 3-4 ಸರ್ಕಾರಗಳು ಉಳ್ಳುವುದನ್ನು ಕೂಡ ಅದು ಜಾರಿಯಾಗದ ರೀತಿ ತಡೆದಿದ್ದಾರೆ. ಆ ತಡೆದಂಥದ್ದರಲ್ಲಿ ಮಾನ್ಯ ಚಂದ್ರಪ್ಪ ಶಾಸಕರು ಕೂಡ ಅಡ್ಡಗಾಲಾಗ್ತದೆ ಅಂದರೆ ಅದು ನಾಚಿಕೇಡಿನ ಸಂಗತಿ ಮತ್ತು ಭಾಳ ನಮ್ಮ ಜನರಿಗೆ ತುಂಬ ಅನ್ಯಾಯ ಮಾಡ್ತಕ್ಕಂಥ ಸಂಗತಿ ಅಂತ ನಾನು ಈ ಮುಖೇನ ಅವರಿಗೆ ಅವರಿಗೆ ಒತ್ತಾಯ ಮಾಡ್ತಾ ಇದ್ದೀನಿ. ದಯಮಾಡಿ ಜನಸಂಖ್ಯೆಗನುಗುಣವಾಗಿ ಸಂವಿಧಾನದ ಪ್ರಕಾರ ಜಾರಿಗೊಳಿಸುವ ನಿಮ್ಮ ಬೆಂಬಲವು ಕೂಡ ನಮಗೆ ಅಗತ್ಯವಾಗಿದೆ. ನೀವು ಕೂಡ ಮೀಸಲಾತಿಯಿಂದ ಹೋದವರೇ, ನಿಮಗೆ ನಾವು ಕೊಡಬೇಡ ಅಂತ ಹೇಳಿ ನಾವೆಲ್ಲರೂ ಕೂಡ ನಿಮಗೆ ಅಡ್ಗಾಲ ಹಾಕಿಲ್ಲ. ನಿಮ್ಮ ಜಾತಿಗಳು ಕೊಡಬೇಡ ಅಂತಕ್ಕಂಥ ಉದ್ದೇಶವು ನಮ್ಮದಲ್ಲ. ನಮ್ಮ ಸಂಖ್ಯೆಗನುಗುಣವಾಗಿ ನಮ್ಮ ಮೀಸಲಾತಿಯನ್ನು ಜಾರಿಗೊಳಿಸುವಂಥದ್ದು ನೀವು ಮೊದಲು ಮಾಡಬೇಕಾಗಿರ್ತಕ್ಕಂಥ ಕರ್ತವ್ಯ. ನಮ್ಮವರು ಕೂಡ ನಿಮಗೆ ಓಟ್ ಹಾಕಿದ್ದಾರೆ ಅನ್ನೋದು ನೀವು ಮರಿಬೇಡ ಅನ್ನೋದನ್ನು ಈ ಮುಖಿಯನ್ನು ವ್ಯಕ್ತಪಡಿಸ್ತಾ ಇದ್ದೀನಿ. ವೀಕ್ಷಕರೇ, ಈಗ ನೋಡ್ತಿರುವುದು ಸದಸ್ಯ ಆಯೋಗವು ಸಹ ತಾರತಮ್ಯ ನೀತಿಯಲ್ಲಿ ಈಗಿನ ಸರ್ಕಾರಗಳು ಮಾಡ್ತಾ ಇದ್ದಾವೆ ಅಂತೇಳಿ ಇವರು ಈಗ ಸಂಘಟನೆಯಿಂದ ಹಾಗೂ ಅವರ ಸಮಾಜದಿಂದ ಈಗ ಅವರೆಲ್ಲ ತಮ್ಮ ಮಾತುಗಳಿಗೆ ಹೇಳಿದ್ದಾರೆ. ಹಾಗೂ ಮಾಜಿ ಶಾಸಕರಾದ ಹೊಳಲ್ಕೆರೆ ಶಾಸಕ, ಮಾಜಿ ಶಾಸಕರಾದ ಹಾಲಿ ಶಾಸಕರಾದ ಸರ್ ಜಿ ಸದಸ್ಯ ಆಯೋಗದ ಬಗ್ಗೆ ಹೇಳಬೇಕು ಅಂತಂದರೆ, ನಮ್ಮಲ್ಲಿ ಕರ್ನಾಟಕ ದಲಿತ ಸಂಘ ಸಂಸ್ಥೆಯಾಗಲಿ ಜಿ ಮಾಜಿ ಸಮಾಜದಾಗಲಿ ಇದರ ಬೆಳಗಾಂನಲ್ಲಿ ಸಾವಿರಾರು ಜನ ಏರ್ಕೊಂಡಿತ್ತು, ಆದರೂ ಕೂಡ ಅದು ಬಗೆಹರಿಸಲಿಲ್ಲ. ಆಮೇಲೆ ಹುಬ್ಬಳ್ಳಿಯಲ್ಲಿ ದೊಡ್ಡ ಸಮಾವೇಶ ಮಾಡಿದರು, ಅದರಲ್ಲೂ ಕೂಡ ಸಿದ್ದರಾಮಯ್ಯ ಕೊಡ್ತೀನಿ ಅಂತಂದ್ರೆ ಕೊಡಲಿಲ್ಲ. ಆಮೇಲೆ ನಮ್ಮಲ್ಲೇ ಹರಿಜನಕ್ಕೆ 7 ಸತ್ತೋದು, 7 ಸತ್ತೋದು ಕೂಡ ಜಿ ಸದಸ್ಯ ಆಯೋಗನ ಜಾರಿ ಮಾಡಲ್ಲ. ಈ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಯಾವ ಟೈಪ್ನ ಮೋಸ ಮಾಡ್ತಂದ್ರೆ ಅದೇ ಥರ ನಾವು ಕೂಡ ಈ ಚುನಾವಣೆಯಲ್ಲಿ ಅಲ್ಲಿ ಪಾಠ ಕಲಿಸಿ ಪಾಠ ಕಲಿಸಿದ್ದೀವಿ. ದಯಮಾಡಿ ಈ ಸರಿ ಏನಾದ್ರೆ BJP ಏನು ಕೆಲಸ ಮಾಡ್ತಂತಂದ್ರೆ ನಾವು ಅವರಿಗೆ ಕೂಡ ಸಹಕರಿಸ್ತೇವೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಮಾತಾಡಿ. ನಮ್ಮ ಹೆಸರು HN ಮೂರ್ತಿ ಅಂತೇಳಿ ತಿಳ್ಕೊಂಡಳ್ಳಿ. ನಾವು ಸಮಯ ಸಂಸ್ಥೆಯ ಸದಸ್ಯರಾಗಿರ್ಬೋದ ಸಮಯ ಸಂಸ್ಥೆಯ ರಾಜ್ಯ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೀವಿ. ಆ ಸಮನ್ವಯ ಸಮಿತಿಯು ರಾಜ್ಯಾದ್ಯಂತ ಏನು ಹಾಲಿ ಶಾಸಕರಾದ ಹೊಳಲ್ಕೆರೆ ಚಂದ್ರಪ್ಪನವರು ಸದಸ್ಯ ಆಯೋಗವನ್ನು ನಾವು ಜಾರಿ ಮಾಡೋಕ್ಕೆ ಬಿಡೋದಿಲ್ಲ ಅನ್ನೋ ಒಂದು ಹೇಳಿಕೆಯನ್ನು ಖಂಡಿಸ್ತೇವೆ ಸಮಿತಿ ವತಿಯಿಂದ. ಭೋವಿ ಮತ್ತು ಲಂಬಾಣಿ ಶಾಸಕರಿಗೆ ನಾವು ಒಂದು ಮನವರಿಕೆ ಮಾಡಿಕೊಡೋದೇನೆಂದರೆ, ನೀವು ಯಾವುದೇ ಯಾವ ಶಾಸನಬದ್ಧವಾಗಿ SC ಪಟ್ಟಿಯಲ್ಲಿ ಬಂದಿರೋಂಥ ನಾವು ಚಂದ್ರಪ್ಪನ ಕೇಳಬೇಕಾಗತ್ತೆ. ಜೊತೆಗೆ ನಾವು ಸ್ಪರ್ಶ ಮತ್ತು ಅಸ್ಪೃಶ್ಯರು ಸ್ವಾತಂತ್ರ್ಯದಿಂದ ಇದುವರೆಗೂ ನಿಮಗೆ ಎಲ್ಲ ಸರ್ಕಾರಿ ಯೋಜನೆಗಳಿಗೆ ಯೋಜನೆಗಳಿಗೆ ಸಮನಾದ ಹಂಚಿಕೆಯನ್ನು ಹೊಂದಿದ್ವಿ. ಆದರೂ ಸಹ ನೀವು ಸದಸ್ಯ ಆಯೋಗವನ್ನು ಜಾರಿ ಮಾಡೋಕ್ಕೆ ಯಾಕೆ ಅಡ್ಡಿ ಆಗ್ತೀರಿ ಅನ್ನೋದು ಖೇದಕರ ಸಂಗತಿಯಾಗಿದೆ. ಇಡೀ ರಾಜ್ಯದಂಥ ಡಿಸೆಂಬರ್ನಲ್ಲಿ ನಡೆಯತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳನ್ನು ಕರೆಸಿ ಬೆಂಗಳೂರಿನಲ್ಲಿ ಬೃಹತ್ ಸಮಾವೇಶಕ್ಕೆ ಯಡಿಯೂರಪ್ಪನವ್ರನ್ನ ಕರೆದ ಯಡಿಯೂರಪ್ಪನ ಸಮ್ಮುಖದಲ್ಲಿ ಒಂದು ಸಮಾವೇಶನ ನಡೆಸ್ತಾ ಇದ್ದಾರೆ ಸಮನ್ವಯ ಸಮಿತಿಯಿಂದ.
ಆ ಒಂದು ಸಮಾವೇಶದಲ್ಲಿ ಎ ಜೆ ಸದಾಶಿವ ಆಯೋಗವನ್ನು ಜಾರಿ ಮಾಡಲಿಕ್ಕೆ ಸಚಿವ ಸಂಪುಟದಲ್ಲಿ ತೀರ್ಮಾನ ತಗೊಂಡು ಬರ್ತಾರನ್ನೋ ಒಂದು ಯಡಿಯೂರಪ್ಪ ಬರ್ತಾರಂತ ನಾವು ಯಡಿಯೂರಪ್ಪನ ನಂಬಿದ್ದೇವೆ. ಚಂದ್ರಪ್ಪನವರಿಗೆ ಹೇಳೋದೇನೆಂದರೆ ಸದಾಶಿವ ಆಯೋಗ ಪಚಾವೋ ಗೋವಿನ ಮಣಿ ಆಟೋ ಎಂಬ ಸಂದೇಶದೊಂದಿಗೆ ಇಡೀ ರಾಜ್ಯಾದ್ಯಂತ ಪ್ರತಿಭಟನೆಯನ್ನು ಅನ್ಕೊಳ್ತೀವಿ ಅನ್ನೋ ಒಂದು ಸಂದೇಶವನ್ನು ಚಂದ್ರಪ್ಪನವರಿಗೆ ಮತ್ತು ಈ ಸದಾಶಿವ ಆಯೋಗವನ್ನು ವಿರೋಧಿಸಿದಂಥ ಶಾಸಕರುಗಳಿಗೆ ನಾವು ಈ ಸಂದರ್ಭದಲ್ಲಿ ಹೇಳ್ತೀವಿ. ಮಾದಿ ಸಮಾಜದ ಮುಖಂಡರಾಗಿರ್ತಕ್ಕಂಥ ಡಿ ಕೆ ಕೃಷ್ಣಪ್ಪ ನವಿರಾದ ವತಿಯಿಂದ ಸಮಾಜದ ಬಗ್ಗೆ ಎರಡು ಮಾತನಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎರಡು ಒಂದ್ಸುತ್ತ ಚಿತ್ರದುರ್ಗ ಶಾಸಕರಾಗಿರ್ತಕ್ಕಂಥ ಎಂ ಚಂದ್ರ ಸಾರಿ ಹೊಳಲ್ಕೆರೆ ಹೆದರಬೇಡ್ರಿ. ನನ್ನ ಹೆಸರು ಕೃಷ್ಣಪ್ಪ ಬೆಂಕಿ ನವಿದೇಹಾಳು ಸದಾಶಿವ ಆಯೋಗ ವರದಿ ವಿಚಾರವಾಗಿ ಈ ದಿನ ಚನ್ನಗಿರಿಯಲ್ಲಿ ಮಾದಿಗ ಸಮುದಾಯ ವತಿಯಿಂದ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು ಹೊಳಲ್ಕೆರೆ ತಾಲೂಕಿನ ಶಾಸಕರಾಗಿರ್ತಕ್ಕಂಥ ಎಂ ಚಂದ್ರಪ್ಪನವರ ಒಂದು ಹೇಳಿಕೆ ಏನಿತ್ತು ಆ ಹೇಳಿಕೆಯ ವಿರುದ್ಧವಾಗಿ ಒಂದು ನಮ್ಮ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿತ್ತು. ಅವರು ಸೋದರ ಸಮಾಜದ ವತಿಯಿಂದ ಮತ್ತು ಪರಿಶಿಷ್ಟ ಜಾತಿಯ ಮೀಸಲಾತಿ ಅಡಿಯಲ್ಲಿ ಅವರು ಒಂದು ಶಾಸಕ ಹುದ್ದೆಯನ್ನು ಅಲಂಕರಿಸುತ್ತಾರೆ. ಅವರು ಶಾಸಕರಾಗಿದ್ದು ನಾವೇನಾದರೂ ಮೀಸಲಾತಿಯನ್ನು ಕೇಂದ್ರಕ್ಕೆ ಶಿಫಾರಸು ಮಾಡಿದ್ದೇ ಆದರೆ ನಾನು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೇನೆ ಅಂತಕ್ಕಂಥ ಒಂದು ಹೇಳಿಕೆ ಇದು ಇಡೀ ನಮ್ಮ ಮಾದಿಗ ಸಮಾಜಕ್ಕೆ ಒಂದು ಪ್ರಶ್ನೆಯಾಗಿ ಉಳಿದಿದೆ. ಈ ಒಂದು ಹೇಳಿಕೆಯನ್ನು ನಾವು ಇಡೀ ರಾಜ್ಯಾದ್ಯಂತ ನಮ್ಮ ಮಾದಿಗ ಸಮಾಜದ ವತಿಯಿಂದ ಇದನ್ನು ಖಂಡಿಸ್ತೀವಿ ಅಂತಂದೇಳಿ ಹೇಳ್ತಾ ಈ ಸೋದರ ಸಮಾಜದ ಅವರ ಹಕ್ಕುಗಳನ್ನು ನಾವು ಕಿತ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಿಲ್ಲ. ಬಂಧುಗಳೇ, ನಮ್ಮ ಮೀಸಲಾತಿ ಏನಿದೆ ನಮ್ಮ ಮೀಸಲಾತಿಯ ಜನಸಂಖ್ಯೆಯ ಅನುಗುಣವಾಗಿ ನಮಗೆ ಮೀಸಲಾತಿ ಏನು ಕೊಡಬೇಕು ಅಂತಂದೇಳಿ ಎ ಜೆ ಸದಾಶಿವರು ವರದಿಯ ಪ್ರಕಾರ ಅವರಿಗೆ ಮೀಸಲಾತಿಯನ್ನು ಕೊಡಬೇಕು ಅಂತಂದೇಳಿ ಭೋವಿ ಮತ್ತು ಲಂಬಾಣಿ ಎಸ್ ಸಿ ಪಟ್ಟಿಯಿಂದ ಆಟೋ ಸದಾಶಿವ ಆಯೋಗದ ವರದಿ ಬಚಾವೋ ಅಂತಕ್ಕಂಥ ಒಂದು ಹೇಳಿಕೆಯನ್ನು ಹೇಳ್ತಾ ನನಗೆ ಕೊಟ್ಟಿರ್ತಕ್ಕಂಥ ಎರಡು ಮಾತನ್ನು ಸವಿಸ್ತವರಾಗಿ ಹೇಳಿ ನನ್ನ ಎರಡು ಮಾತನ್ನು ಮುಗಿಸ್ತೀನಿ.